ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಒಂದು ನನ್ನ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಎಗ್ ಕರಿ ತೋರಿಸೋಣ ಅಂತ. ಸೊ ಎಗ್ ಕರಿ ಮಾಡೋದು ಹೇಗೆ ಅಂತ ನೋಡಿಕೊಂಡು ಹಾಗೆ ಒಂದು ಮನದ ಮಾತನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ನಂದಲ್ಲ, ಒಬ್ಬರು ನನ್ನ ಹತ್ರ ಶೇರ್ ಮಾಡಿರೋದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ತಪ್ಪದೇ ತಿಳಿಸಿ. ಇವಾಗ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇವಾಗ ಎರಡು ಟೊಮೊಟೊ, ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ. ನಿಮಗೆ ಎಷ್ಟು ಮಾಡಬೇಕು ಅಂದ್ಕೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಅಷ್ಟು ತೊಗೊಳ್ಳಿ. ಇವಾಗ ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲ ಸೇರಿಸಿ ಮತ್ತು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಇದಕ್ಕೆ ಮತ್ತೆ ನೆಕ್ಸ್ಟು ಸ್ವಲ್ಪ ಖಾರದ ಪುಡಿ, ಅಂದರೆ ತುಂಬ ಖಾರ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಕಡಿಮೆ ಖಾರ ಇದೆ ಅಂದರೆ ಹೆಚ್ಚು ಆ್ಯಡ್ ಮಾಡ್ಕೊಳ್ಳಿ. ಬಟ್ ನಿಮಗೆ ಯಾವ ರೀತಿ ಖಾರ ಬೇಕೋ ಆ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ. ಆಮೇಲೆ ನೆಕ್ಸ್ಟು ಧನಿಯಾ ಪುಡಿ, ಅಂದರೆ ಧನಿಯಾ ಪೌಡರು, ಸಾಂಬಾರು ಪೌಡರು. ನಿಮಗೆ ನಿಮ್ಮನೇಲಿ ನೀವು ಮಾಡ್ಕೊಂಡಿರೋ ರೀತಿಲಿ ನೀವು ಎಷ್ಟು ಆ್ಯಡ್ ಮಾಡ್ಕೋತಿರೋ ರೆಗ್ಯುಲರ್ಲಿ ಕರಿಗೆ ಆ ರೀತಿ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಎಷ್ಟು ಬೇಕೋ ನಾನು ಆ್ಯಡ್ ಮಾಡಿಕೊಂಡು ಇವಾಗ ರುಬ್ಕೊಳ್ಳೋಣ. ರುಬ್ಬಿದ್ದಾಯಿತು. ಓಕೆ. ನೆಕ್ಸ್ಟು ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ. ಆಯಿಲ್ಲು ಆ್ಯಕ್ಚುಲಿ ಅವರವರ ಚಾಯ್ಸು. ಯಾಕೆ ಅಂದರೆ ಇಷ್ಟೇ ಟೇಬಲ್ ಸ್ಪೂನ್ಸ್ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಕೆಲವರು ಹೆಚ್ಚು ತಿನ್ನೋರು ಇರ್ತಾರೆ, ಕಡಿಮೆ ತಿನ್ನೋರು ಇರ್ತಾರೆ. ಸೊ ಹಾಗಾಗಿ ಓಕೆ, ಇವಾಗ ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದು ಚಿಡಿಯೋದ್ರೊಳಗೆ. ಈರುಳ್ಳಿ ಹೆಚ್ಕೊಳ್ಳೋಣ. ಬಟ್ ನಾನು ವಿಡಿಯೋ ಸ್ಟಾರ್ಟಲ್ಲಿ ಒಂದು ಮನದ ಮಾತು ಹೇಳ್ತೀನಿ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ನಾನು ಹೇಳಿದ್ದೆ. ಅದು ಬೇರೆ ನಂದಲ್ಲ, ಬಟ್ ಅವರು ನನಗೆ ಗೊತ್ತಿರೋರೇ ಅಂತ ನನಗೆ ಅನ್ನಿಸ್ತಿದೆ. ಬಟ್ ನಾನು ಆ್ಯಕ್ಚುಲಿ ಅದನ್ನು ನಿಮಗೆ ಸ್ಕ್ರೀನಲ್ಲಿ ಮೆನ್ಷನ್ ಮಾಡೋಣ, ಅಂದರೆ ಫೋಟೋ ಇಡೋಣ ಅಂದ್ಕೊಂಡೆ. ಬಟ್ ಅವ್ರದ್ದು ಫೋಟೋ ಇದೆ, ಹಾಗಾಗಿ ನಾನು ಶೇರ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಸೊ ಜಸ್ಟು ಅವ್ರು ನನ್ನ ಹತ್ರ ಅವ್ರ ಪ್ರಾಬ್ಲಮ್ಸ್ನ ಶೇರ್ ಮಾಡಿರೋದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೆ. ಹಾಗಾಗಿ ನನಗನ್ಸಿದ್ದು ಒಪಿನಿಯನ್ ನಾನು ಹೇಳಿದ್ದೀನಿ ಅವರಿಗೆ. ಸೊ ಹಾಗಾಗಿ ಇವಾಗ ನಾನು ನಿಮಗೆ ತಿಳಿಸೋ ವಿಷಯ ನಿಮಗೆ ಹೇಗೆ ಅನ್ನಿಸ್ತಿದೆ, ಅದ್ರ ಬಗ್ಗೆ ಅವರು ಯಾವ ಥರ ಥಿಂಕ್ ಮಾಡ್ಬೋದು, ಆ ಥಿಂಕ್ ಮಾಡಬೇಕು ಅನ್ನೋದನ್ನು ನೀವು ದಯವಿಟ್ಟು ಕಮೆಂಟ್ ಮಾಡಿ. ಯಾಕೆಂದರೆ ಅವರು ನೋಡ್ತಾ ಇರ್ತಾರೆ. ಸೊ ಅವ್ರ ಹತ್ರ ನಾನು ಆ್ಯಕ್ಚುಲಿ ಈ ರೀತಿ ನಾನು ಶೇರ್ ಮಾಡ್ತೀನಿ ಅಂದಾಗ ಅವರು ಒಪ್ಕೊಂಡಿದ್ದರಿಂದ ನಾನು ಶೇರ್ ಮಾಡ್ತಾ ಇರೋದು. ಓಕೆ. ಇವಾಗ ನಾನು ಸಾಸಿವೆ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಏನು ಸಾಲ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ರುಬ್ಬಿರೋ ಮಸಾಲೆ ಆ್ಯಡ್ ಮಾಡಿದ್ದೀನಿ. ಓಕೆ. ನೆಕ್ಸ್ಟ್ ಮಸಾಲೆ ಆ್ಯಡ್ ಮಾಡಿದ್ದಾಯ್ತಲ್ವ. ಇವಾಗ ನಿಮಗೆ ಸಾಂಬಾರು ಎಷ್ಟು ಬೇಕು ಅಂದರೆ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತ ಥಿಂಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಆ್ಯಡ್ ಮಾಡಿಕೊಂಡು ಸಿಮ್ಮಲ್ಲಿಟ್ಟು ಕುದಿಲಿಕ್ಕೆ ಬಿಡಿ. ಇವಾಗ ಪಕ್ಕದಲ್ಲಿ ಹೇಗಿದ್ರು ಸ್ಟವ್ ವೇಸ್ಟ್ ಇದೆ ಅಲ್ವಾ, ಟೈಮ್ ಬೇರೆ, ಲಂಚ್ಗೆ ಟೈಮ್ ಆಗ್ತಿದೆ. ಸೊ ಹಾಗಾಗಿ ಬೇಗ ರೈಸ್ ಕುಟ್ಬಿಡೋಣ ಅಂತ ರೈಸ್ ಕುಡ್ತಾ ಇದ್ದೀನಿ. ರೈಸ್ ಕಿಟ್ಬಿಟ್ಟು ಸಾಂಬಾರು ಸಿಮ್ಮಲ್ಲಿ ಒಂದು 10 ಮಿನಿಟ್ಸು ಬಾಯ್ಲ್ ಆಗಲಿ, ಅಂದರೆ ಸಿಮ್ಮಲ್ಲೇ ಬಾಯ್ಲ್ ಆದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇಟ್ಟು. ನೆಕ್ಸ್ಟು ಪಾತ್ರೆಗಳು ಬೇರೆ ಇದೆ. ಹೀಗೆ ನಾನು ಹೇಗಿದ್ರು ನಾನು ಇದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಲ್ವ, ಹಾಗೆ ವಿಷಯ ಹೇಳ್ದಾಗು ಆಗುತ್ತೆ, ನನ್ನದು ರೊಟೀನು ಕ್ಲಿಯರ್ ಆಗುತ್ತಲ್ವ ಅಂತ. ನಾನು ಇವಾಗ ಪಾತ್ರೆನೂ ತೊಳ್ಕೊತಾ ಇದ್ದೀನಿ, ಅಂದರೆ ಲಾಸ್ಟಲ್ಲಿ ಮೊಟ್ಟೆ ಆ್ಯಡ್ ಮಾಡೋಣ. ಅಲ್ಲಿ ತನಕ 10 ಮಿನಿಟ್ಸ್ ಟೈಮ್ ಇರುತ್ತಲ್ಲ, ಸೊ ಹಾಗಾಗಿ 10 ಮಿನಿಟ್ಸಲ್ಲಿ ಪಾತ್ರೆ ತೊಳೆಯೋಣ ಅಂದ್ಕೊಂಡಿದ್ದೀನಿ. ನಿಮಗೆ ನಾನು ಹೇಳಿದ್ದೇನು, ಅವರು ಪಾಪ ನೋವಲ್ಲಿದ್ದಾರೆ, ಬೇಜಾರಲ್ಲಿದ್ದಾರೆ ತುಂಬ. ಅಂದರೆ ಅವ್ರು ಹೇಳ್ತಾ ಇದ್ದರೆ ನನಗೆ ತುಂಬ ಬೇಜಾರಾಗೋಯಿತು. ಯಾಕೆಂದರೆ ಅವ್ರು ಆ್ಯಕ್ಚುಲಿ ಮುಂಚೆ ಸುಮಾರು ಬೇರೆಯವ್ರ ಹತ್ರ ಶೇರ್ ಮಾಡಿದ್ದಾರೆ ವಿಷಯ ಆ್ಯಕ್ಚುಲಿ. ಅಂದರೆ ನನಗಷ್ಟು ಗೊತ್ತಾಗಲ್ಲ, ನನಗೇನು ಮಾಡಲಿ ಏನು, ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ನೋವು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೇಳ್ಕೊಂಡೆ. ಮೊನ್ನೆ ಕೆಲವರು ಮನದ ಮಾತು ಅಂದರೆ ಕೆಲವರು ನೋವು ಬೇಜಾರಲ್ಲಿ ಇರ್ತಾರಲ್ಲ, ಅವ್ರದ್ದು ಮ್ಯಾಟ್ರ್ ಹೇಳ್ಕೊಂಡ್ರೆ ಅವ್ರಿಗೆ ಅನಿಸಿದವರು ಸಜೆಷನ್ ಹೇಳ್ತಾರೆ ಅಂತ ನಾನು ಕೇಳಿಕೊಂಡೆ. ಬಟ್ ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ. ಸೊ ಹಾಗಾಗಿ ಅಂದರೆ ಅವ್ರಿಗೆ ಏನನ್ನಿಸ್ತೋ ಹಾಗೆ ರೆಸ್ಪಾನ್ಸ್ ಮಾಡಿದ್ದಾರೆ, ಬಟ್ ಯಾರೂ ಸೀರಿಯಸ್ಸಾಗಿ ಏನು ರೆಸ್ಪಾನ್ಸ್ ಮಾಡಿಲ್ಲ. ಸೊ ಹಾಗಾಗಿ ಬಟ್ ನಾನು ಮಾತ್ರ ಅವ್ರಿಗೆ ಅವ್ರ ಹತ್ರ ನಾನು ಹೇಗೆ ಮಾತಾಡಬೇಕು, ನಮ್ಮ ಮನೆಯಲ್ಲಿ ಇವಾಗ ನಮ್ಮ ಜೊತೆಲಿ ಹುಟ್ಟಿರೋರು ಅಥವಾ ಅಕ್ಕಪಕ್ಕದವರು ತುಂಬ ಕ್ಲೋಸಾಗಿರ್ತಾರೆ, ಅವ್ರು ಹೇಳ್ಕೊಂಡಾಗ ನಾವು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀವಿ ಅಂದರೆ ಆ ರೀತಿ ಖುಷಿಯಾಗೂ ಹೇಳಿದ್ದೀನಿ ಮತ್ತು ಬೇಜಾರಲ್ಲೂ ಹೇಳಿದ್ದೀನಿ ಎಲ್ಲ ಹೇಳಿದ್ದೀನಿ. ಆಗೋಯ್ತು.
ಬಟ್ ಲಾಸ್ಟಲ್ಲಿ ಫಸ್ಟ್ ಹೇಳಿದಾಗ ಈ ರೀತಿ ಎಲ್ಲ ಮಾಡಿದೆ, ಬಟ್ ಮೊನ್ನೆನೂ ಮಾಡಿದ್ರು, ಹಾಗಾಗಿ ನಾನು ಅವ್ರ ಹತ್ರ ಡೈರೆಕ್ಟ್ ಕೇಳಿದೆ ಈ ರೀತಿ ನಾನು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮ್ಮ ಪ್ರಾಬ್ಲಮ್ ಈ ಥರ. ಯಾರಿಗೆ ಏನು ಅನಿಸುತ್ತೆ ಕೇಳೋಣ. ಬಟ್ ನಾನು ಹೇಳಿರೋ ಪ್ರಕಾರ ಅವ್ರಿಗೆ ಖುಷಿಯಾಗಿದೆ. ಬಟ್ ನಾನು ಈ ರೀತಿ ನಿಮಗೆ ಬೇರೆಯವರು ಒಬ್ಬೊಬ್ಬರು ಒಂದೊಂದು ಥರ ಯೋಚನೆ ಮಾಡ್ತಾರಲ್ಲ, ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ, ಯಾವ ಥರ ತಿಂಕ್ ಮಾಡ್ಬೋದು ಅಂತ ನಿಮ್ಮ ಹತ್ರನೂ ಅಭಿಪ್ರಾಯ ಕೇಳೋಣ ಅನ್ನೋ ಕಾರಣಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಸೊ ಹಾಗಾಗಿ ಅವ್ರ ಮನೇಲಿ ಫುಲ್ಲು ಡೌಟ್ಸು, ಅಂದರೆ ಒಬ್ಬರ ಹತ್ರ ಮಾತಾಡಿದ್ರೆ ಹೊರಗಡೆ ಇಲ್ಲಾದರೂ ಬೇಜಾರಾಗುತ್ತೆ ಅಂತ ಹೊರಟ್ರೆ, ಮತ್ತು ಏನಾದರೂ ಇಂಥ ಕೆಲಸ ಮಾಡಿದ್ರೆ ನನಗೆ ಬೇಜಾರಾಗೋದಿಲ್ಲ ಅಂತ ಏನಾದರೂ ಮಾಡಲಿಕ್ಕೆ ಹೋದರೆ ಪ್ರತಿಯೊಂದಕ್ಕೂ ತುಂಬ ಹಿಂಸೆ ಆಗ್ತಿದೆ. ನನಗೆ ಸ್ಟಾರ್ಟಿಂಗು ಈ ರೀತಿ ಇರುತ್ತೆ ಮ್ಯಾರೇಜ್ ಆದಮೇಲೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಈ ಥರ ಇದ್ದರೆ ನಾನು ಮದುವೆನೂ ಆಗ್ತಾ ಇರಲಿಲ್ಲ ಅಂತ ಎಷ್ಟು ಫೀಲ್ ಹಾಕ್ಕೊಂಡಿದ್ದೆ ಅಂದರೆ ನಾನು ಅದಕ್ಕೆ ತಕ್ಕಾಗೆ ಆನ್ಸರ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಹೇಳಿದ್ದೀನಿ, ನಾನು ಹೇಳಿರೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇವಾಗ. ಬಟ್ ನಿಮಗೆ ಅವ್ರ ಪ್ರಾಬ್ಲಮ್ಸ್ ಕೇಳಿದ್ದಾದಮೇಲೆ ನಿಮಗೆ ಯಾವ ರೀತಿ ಅನ್ನಿಸ್ತು, ಅವ್ರಿಗೆ ನೀವು ಕೊಡೋ ಸಜೆಷನ್ ಏನು, ದಯವಿಟ್ಟು ನೀವು ಯೋಚನೆ ಮಾಡಿ ನನಗೆ ಕಮೆಂಟ್ ಮಾಡಿ. ಯಾಕೆಂದರೆ ಅವ್ರು ನೋಡ್ತಾರೆ, ನೋಡಿಬಿಟ್ಟು ಅವ್ರಿಗೆ ಏನು ಅನಿಸುತ್ತೆ, ಒಬ್ಬರು ನನಗೆ ಯಾವ ರೀತಿ ಸಜೆಷನ್ ಕೊಟ್ಟಿದ್ದಾರೆ, ಅದು ಈ ರೀತಿ ಇದ್ದರೆ ನನಗೆ ಒಳ್ಳೆಯದಾ ಅನ್ನೋ ಥರ ಥಿಂಕ್ ಮಾಡೋ ಹಂಗೆ ಒಂದು ಸಜೆಷನ್ಸ್ ಕೊಡಿ ಪ್ಲೀಸ್. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ, ಯಾಕೆಂದರೆ ನಾನು ಅವ್ರ ಪ್ರಾಬ್ಲಮ್ಸು ಈಗಿದೆ ಅಂತ 2-3 times ಹೇಳಿರೋ ಕಾರಣಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದು. ಓಕೆ, ಎಂತಕ್ಕೆ ಈ ರೀತಿ ಶೇರ್ ಮಾಡೋದು ಅಂತ ಎಲ್ಲ ಥಿಂಕ್ ಮಾಡಬೇಡಿ. ಯಾಕೆಂದರೆ ಕೆಲವ್ರು ಮಾಡ್ತಾರಲ್ವಾ ಮನದ ಮಾತು ಅಂತ, ಕೆಲವ್ರ ಹತ್ರ ಕೆಲವರು ಮನಸ್ಸಲ್ಲಿರೋದನ್ನ ಹಂಚ್ಕೊಂಡ್ರೇ ಅಲ್ವಾ ಅದಕ್ಕೆ ಸಜೆಷನ್ನು, ಮತ್ತು ಒಬ್ಬರು ಕೊಡೋ ಪಾಸಿಟಿವ್ ಎನರ್ಜಿನೇ ಅಲ್ವಾ ಅವ್ರಿಗೆ ಸಪೋರ್ಟ್ ಆಗಿರೋದು. ಹಾಗಾಗಿ ನಾನು ಹೇಳ್ಕೊಂಡಿದ್ದು. ಬಟ್ ನಾನು ಹೇಳಿದ ಮ್ಯಾಟ್ರ್ ಏನು ಅಂದರೆ, ಅವ್ರ ಹತ್ರ ನಾನು ಕೊಟ್ಟಿದ್ದ ಸಜೆಷನ್ ಏನು, ನೀವು ಅವ್ರು ಏನೇ ಅಂದ್ಕೊಳ್ಳಿ ಅದನ್ನು ಮೈಂಡಲ್ಲಿ ಇಟ್ಕೋಬಾರ್ದು. ಅವರು ಇವಾಗ ಮಾತಾಡ್ತಾರೆ, ಓಕೆ, ಜಸ್ಟು ನೀನು ಯಾವ ರೀತಿ ಅದಕ್ಕೆ ವಾಪಸ್ ಆನ್ಸರ್ ಮಾಡ್ತೀಯ ಅನ್ನೋದ್ರಲ್ಲಿ ನೀನು ಚೇಂಜ್ ಆಗೋದು, ನಿನ್ನ ಲೈಫ್ ಚೇಂಜ್ ಆಗೋದ್ರ ಮೇಲೆ ಇರುತ್ತೆ. ಅವ್ರೇನೇ ಅಂದ್ಕೊಳ್ಳಿ, ನೀನು ಯಾವತ್ತೂ ಅವ್ರು ಮಾತಾಡೋ ಪ್ರತಿಯೊಂದು ಮಾತು, ಅವ್ರು ನಿನ್ನನ್ನು ಕೇಳೋ ಒಂದೊಂದು ಕ್ವಶನ್ಸೂ ಪಾಸಿಟಿವ್ ಆಗಿರಲಿ, ನೀನು ಅವ್ರಿಗೆ ಕೊಡೋ ಆನ್ಸರು ಪಾಸಿಟಿವ್ ಇರಲಿ, ಒಳ್ಳೆ ರೀತಿಲಿ ಯೋಚನೆ ಮಾಡು, ಯಾವುದನ್ನು ಕೆಟ್ಟದಲ್ಲಿ ಯೋಚನೆ ಮಾಡಬೇಡ. ಅವರು ಆ ರೀತಿ ಮಾಡ್ತಿದಾರಲ್ಲ ಅಂತ ಅವ್ರಿಗೆ ಆಪೋಸಿಟ್ಟು ನಿನಗನ್ಸಿದ್ದು ಮತ್ತು ನೆಗೆಟಿವಲ್ಲಿ ಮಾತಾಡಬೇಡ. ಯಾಕೆಂದರೆ ಆ ರೀತಿ ಮಾಡೋದ್ರಿಂದ ನಿನ್ನ ಲೈಫು ಅದೇ ರೀತಿ ಇರುತ್ತೆ, ಅದಕ್ಕಿಂತ ತುಂಬ ಹೆಚ್ಚು ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ನೀನು ಯಾವ ರೀತಿ ಇರ್ತೀಯೋ ಅದನ್ನು ನೋಡಿಕೊಂಡು ಅವರು ಇವತ್ತು ಅಂತಾರೆ, ನಾಳೆ ಅಂತಾರೆ, ಡೈಲಿ ಅನ್ಲಿಕ್ಕಾಗಲ್ಲ. ನೀನಿರೋದನ್ನು ನೋಡಿ ಅವರೇ ಹೋಗ್ಲಿ ಬಿಡು ಪಾಪ ಅನ್ನೋ ರೇಂಜಲ್ಲಿ ನೀವಿರಬೇಕು ಅಷ್ಟೇ ಅನ್ನೋ ಒಂದು ಚಿಕ್ಕ ಸಜೆಷನ್ ನಾನು ಕೊಟ್ಟಿದ್ದೀನಿ. ಬಟ್ ನಿಮ್ಮ ಸಜೆಷನ್ ತಿಳಿಸಿ ದಯ. ನಾನು ಹೇಳಿರೋದು ಇಷ್ಟೇ. ಇಷ್ಟರ ಜೊತೆ ಕಾಮನ್ನ ಕ್ಯಾಶುವಲಾಗಿ ನನ್ನ ಫ್ರೆಂಡ್ಸ್ ಹತ್ರ ಮತ್ತು ಪ್ರಾಬ್ಲಮ್ಸು ಅಂತ ಹೇಳ್ಕೊಂಡವ್ರ ಹತ್ರ ನಾನು ಹೇಗೆ ಮಾತಾಡ್ತೀನಿ ಆ ರೀತಿ ನಾನು ಹೇಳಿದ್ದೀನಿ, ಮಾತಾಡಿದ್ದೀನಿ. ಬಟ್ ನೀವು ತಿಳಿಸಿದ್ರ ಮೇಲೂ ಇರುತ್ತೆ, ನೋಡೋಣ. ಮಾಡಿದ್ದಾಯಿತು, ನಾನು ನಿಮ್ಮ ಹತ್ರ ಶೇರ್ ಮಾಡೋ ವಿಷಯನೂ ಇಲ್ಲಿಗೆ ಮುಗೀತು. ಇವಾಗ ಸಾಂಬಾರ್ ಹತ್ರ ಬರೋಣ. ಸಾಂಬಾರ್ ಇವಾಗ ಇದ್ದಿದೆ ಚೆನ್ನಾಗಿ, ಇವಾಗ ನನ್ನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟರಲ್ಲಿದೆ. ಇವಾಗ ಮೊಟ್ಟೆ ಆಗ್ತಿದೆ, ಈ ಥರ ಸಿಮ್ಮಲ್ಲೇ ಕುದಿತಾ ಇರುತ್ತಲ್ಲ, ಆಗ ಒಂದೊಂದೇ ಮೊಟ್ಟೆ ಒಡೆದು ಸೈಡಲ್ಲಿ ನಿಧಾನಕ್ಕೆ ಈ ರೀತಿ ಬಿಡಬೇಕು. ಅಂದರೆ ಅದು ಒಂದೇ ಕಡೆ ಬಿಟ್ಟರೆ ಒಂದೇ ಕಡೆ ಹಾಗೆ ಬೆಂದ್ಕೊಳ್ಳುತ್ತೆ. ಮೂರನ್ನು ಈ ರೀತಿ ಮಾಡಿ. ಬಟ್ ನಾನು ತಿಳಿಸೋ ಒಂದು ವಿಷಯದ ಬಗ್ಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ, ಯಾಕೆಂದರೆ ಪಾಪ ಪ್ರಾಬ್ಲಮ್ಸು ಪ್ರತಿಯೊಬ್ಬರಿಗೂ ಇರುತ್ತೆ. ನಾನು ನಿಮಗಿಲ್ಲ ಅವ್ರಿಗೆ ಇರೋದು ಅಂತ ಹೇಳ್ತಾ ಇಲ್ಲ, ಓಕೆ, ಎಲ್ರಿಗೂ ಇರುತ್ತೆ. ಬಟ್ ನಮ್ಮ ಹತ್ರ ನಾವು ಶೇರ್ ಮಾಡ್ಕೊಂಡಿರೋರ್ದು ನಾವು ಮಾತಾಡ್ತಾ ಇದ್ದೀನಿ ಅಂದರೆ ಅವ್ರದ್ದು ನೋವು ಯಾವ ರೀತಿ ಇರ್ಬೋದು ಅಂತ ಯೋಚನೆ ಮಾಡಿ. ಇವಾಗ ಈ ರೀತಿ ಸಿಮ್ಮಲ್ಲಿಟ್ಟು ಒಂದು 5 minutes ಮೊಟ್ಟೆ ಬೇಯಲಿ ಬಿಡಿ, ಲಿಡ್ ಮುಚ್ಚಿ ಬಿಡಿ. ಈ ರೀತಿ 5 minutes ಲಿಡ್ ಮುಚ್ಚಿ ಬೇಯಿಸಿದ್ದಾದ್ಮೇಲೆ ಈ ರೀತಿ ನಿಧಾನಕ್ಕೆ ಮೊಟ್ಟೆ ಬೆಂದಿದೆ ಅಂತ ನೋಡಿ. ಓಕೆ, ಇಷ್ಟೇ, ಸಾಂಬಾರು ಮುಗಿತು. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ಸ್.